ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾಗಲಾಂಬಿಕೆಯ ವಚನಗಳನ್ನು ಮತ್ತೆ ಮುಂದುವರಿಸ್ತಾ, ಕಳೆದ ಸಂಚಿಕೆಯಲ್ಲಿ ಹೇಳಿದ ವಚನವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಆಚಾರವೆಂಬುದು ಅಗೋಚರ ನೋಡಯ್ಯ, ಆಚಾರವೆಂಬುದು ಅಗೋಚರ ನೋಡಯ್ಯ, ಮರ್ತ್ಯಲೋಕದಲ್ಲಿ ಆ ಸದಾಚಾರದ ಬೆಳವೆಯ ಮಾಡಲೆಂದು ಬಸವಣ್ಣ ಬಂದು ಭಕ್ತಿ ಸ್ಥಲವ ಹರಹಿದ. ಗುರುಲಿಂಗ ಜಂಗಮ ದಾಸೋಹ ಪಾದೋದಕ ಪ್ರಸಾದದ ಹಾದಿಯನ್ನು ಎಲ್ಲರಿಗೆ ತೋರಿದ. ಶಿವಾಚಾರದ ಬೆಳವಿಗೆಯ ಘನವಹುದಲ್ಲವೆಂದು ಬಿಜ್ಜಳ ತರ್ಕಿಸಲು ಅನಂತಮುಖದಿಂದ ಒಡಂಬಡಿಸಿ ಅಹುದಹುದೆನಿಸಿದ. ಬಂದ ಮಣಿಹ ಪೂರೈಸಿತೆಂದು ಲಿಂಗದೊಳಗೆ ಬಗೆದು ಹೊಕ್ಕಡೆ, ಹಿಂದೆ ಲೋಕವರಿದು ಬದುಕಬೇಕೆಂದು ಸೆರಗ ಕೊಟ್ಟ. ನಾನು ಹಿಂದುಳಿದೆಹಳೆಂದು ಮುಂದಣ ಗತಿಯ ತೋರಿ ಬಸವಣ್ಣ ಪ್ರಿಯ ಚನ್ನ ಸಂಘಯ್ಯನಲ್ಲಿ ತನ್ನ ಪ್ರಸನ್ನದೊಳಗೆ ಇಂಬಿಟ್ಟುಕೊಂಡನು ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು. ಬಸವಣ್ಣ ಈ ಎಲ್ಲ ಕಾರ್ಯವನ್ನು ಮಾಡಿ ಆಚಾರ ಅನ್ನುವಂಥದ್ದು ಅಗೋಚರವಾದದ್ದು, ಈ ಸದಾಚಾರವನ್ನು ಬಿತ್ತೋಕ್ಕೋಸ್ಕರ ಭೂಲೋಕದಲ್ಲಿ ಬಂದಂತಹ ಬಸವಣ್ಣ, ಸಾಮಾನ್ಯ ಅತಿ ಸಾಮಾನ್ಯ ಜನರಿಗೂ ಗುರು ಲಿಂಗ ಜಂಗಮ ದಾಸೋಹ ಪ್ರಸಾದಗಳ ದಾರಿಯನ್ನು ಮಾರ್ಗವನ್ನು ತೋರಿಸಿದ. ಶಿವಾಚಾರದ ಮಹತ್ವವನ್ನು ಅಲ್ಲ ಮಹತ್ವವನ್ನು ಅರಿಯದ ಬಿಜ್ಜಳನಿಗೆ ಅನಂತ ಮುಖದಿಂದ ಅಂದರೆ ಹಲವಾರು ಮಾರ್ಗಗಳಲ್ಲಿ ಒಪ್ಪಿಸಿ ಒಡಂಬಡಿಸಿ ಬಿಜ್ಜಳನು ಅಹುದು ಅಂತ ಹೇಳಿ ಶಿವಾಚಾರವನ್ನು ಸದಾಚಾರವನ್ನು ಒಪ್ಪಿಕೊಳ್ಳುವಂತೆ ಬಸವಣ್ಣನವರು ಮಾಡಿದರು. ಇದಾದ ಮೇಲೆ ತನ್ನ ಮಣಿಹ ತನ್ನ ಕಾರ್ಯ ತನ್ನ ಕರ್ತವ್ಯ ಮುಗಿಯಿತು ಅಂತ ಹೇಳಿ ಲಿಂಗೈಕ್ಯರಾದಂಥ ಬಸವಣ್ಣ ಅಲ್ಲಿಗೆ ಮುಗಿಯಿತಾ? ಬಸವಣ್ಣನವರ ಕಾಲ ಅಥವಾ ಬಸವಣ್ಣನವರ ಒಂದು ಚಿಂತನೆ, ಬಸವಣ್ಣನವರ ವಿವೇಚನೆ, ಬಸವಣ್ಣನವರ ಮಾರ್ಗದರ್ಶನ ಅಂತ ಹೇಳಿದರೆ ಇಲ್ಲ. ಸೆರಗ ಕೊಟ್ಟ ತನ್ನ ಹಿಂದಿನವರು ಲೌಕಿಕ ಗೊಂದಲಗಳಿಂದ ಪಾರಾಗುವಂತೆ ಅಲ್ಲಿ ಲೋಕದಲ್ಲಿ ಸನ್ಮಾರ್ಗದಲ್ಲಿ ಬದುಕುವಂತೆ ಅವರು ತಮ್ಮ ವಚನಗಳ ಮೂಲಕ ತಮ್ಮ ಮಾರ್ಗದರ್ಶನದ ಮೂಲಕ ತಮ್ಮ ಚಿಂತನೆಗಳನ್ನು ಮಾರ್ಗದರ್ಶನವನ್ನು ತಮ್ಮ ಉಪದೇಶವನ್ನು ನಮ್ಮೆಲ್ಲರಿಗೂ ಕೊಟ್ಟು ಹೋದರು. ನಾನು ಹಿಂದುಳಿದವಳೆಂದು, ನಾನು ಹಿಂದೆ ಉಳಿದೆ, ನಾನು ನನಗೆ ಅದು ಸಾಧ್ಯ ಇಲ್ಲ ಆಗಲಿಲ್ವಲ್ಲ ಅಂತ ಹೇಳಿದರೆ ನನಗೂ ಒಂದು ಮಾರ್ಗವನ್ನು ಗತಿಯನ್ನು ತೋರಿಸಿದಂಥವರು ಬಸವಣ್ಣ. ಇಂತಹ ಬಸವಣ್ಣನವರ ಬಗ್ಗೆ ನಾಗಲಾಂಬಿಕೆ ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಬಸವಣ್ಣನವರು ಲಿಂಗೈಕ್ಯರಾದರೂ ಆಮೇಲೂ ಕೂಡ ಅವರ ಮಾರ್ಗದರ್ಶನ ನಮ್ಮ ಪಾಲಿಗೆ ಇದ್ದೇ ಇದೆ. ಅವರ ಜ್ಞಾನ, ಅವರ ವಿವೇಚನೆ, ಅವರ ಚಿಂತನೆಗಳು ಅವರ ವಚನದ ಮೂಲಕ ನಮಗೆ ಲಭ್ಯ ಇದೆ. ನನಗೂ ಆ ಮೂಲಕ ಅವರೊಂದು ಗತಿಯನ್ನು ತೋರಿಸಿದ್ದಾರೆ ಅನ್ನೋದನ್ನು ಇಲ್ಲಿ ನಾಗಲಾಂಬಿಕೆ ವಚನದಲ್ಲಿ ನಾವು ಕಾಣಬಹುದಾಗಿದೆ. ನಾಗಲಾಂಬಿಕೆಯ ಮತ್ತೊಂದು ವಚನ ಯಾವುದಪ್ಪ ಅಂತ ಹೇಳಿದರೆ, ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಚಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನೂಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನಹುಸೂತಕವ ಕಳೆದಾತ ಬಸವಣ್ಣ, ಎನ್ನ ಭಾವಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರಹು ಮರಹಿನ ಸಂದು ಸಂಶಯಂ ಬಿಡಿಸಿದಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ತನ್ನ ಎನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರ್ವಯಲ ಬಾಗಿಲ ನಿಜವ ತೋರಿದಾತ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ ಎನ್ನ ತಂದೆ ಸಂಗನ ಬಸವಣ್ಣನು. ಬಸವಣ್ಣ ಎನ್ನ ಕುಲಸೂತಕವ ಕಳೆದಾತ, ತನುಸೂತಕವ ಕಳೆದಾತ, ಮನಸೂತಕ ಭಾವಸೂತಕವ ಕಳೆದಾತ, ನೆನಹುಸೂತಕವ ಕಳೆದಾತ. ಸೂತಕ ಅಂತ ಹೇಳಿದ್ರೆ ಸಹಜವಾಗಿ ನಾವು ಮೈಲಿಗೆ ಅಂತ ಹೇಳಿ ಕರಿತೀವಿ. ಏನು ಮೈಲಿಗೆ ಅಂತ ಹೇಳಿ? ಮೈಲಿಗೆ ಅಂತ ಹೇಳಿದ್ರೆ ಅಶುಚಿ, ಅಶುದ್ಧವಾಗುವುದಕ್ಕೆ ಮೈಲಿಗೆ ಅಂತ ಹೇಳಿ ಕರಿತೀವಿ.
ಸಾಮಾನ್ಯವಾಗಿ ಇದನ್ನು ಹಲವಾರು ಸಂದರ್ಭಗಳಲ್ಲಿ ನಾವು ಈ ಪದವನ್ನು ನಾವು ಬಳಸ್ತೀವಿ. ಮೈಲಿಗೆ ಆಯಿತು, ಸೂತಕವಾಯಿತು, ಅಶುಚಿ ಆಗದ್ದನ್ನು ಈ ರೀತಿಯಲ್ಲಿ ಬಹಳ ಹೆಚ್ಚಿನ ಸಂದರ್ಭದಲ್ಲಿ ಸಾವಿನ ಸಂದರ್ಭದಲ್ಲಿ ಸಾವಿನ ಸೂತಕ ಅಂತ ಹೇಳಿ, ಹಾಗಾಗಿ ಸಾವಿನ ನಂತರ ಅದೊಂದು ಸೂತಕ, ಇಡೀ ಮನೆಯನ್ನು ಶುಚಿಗೊಳಿಸುವ ಒಂದು ಕಾರ್ಯವನ್ನು ಮಾಡ್ತಾರೆ, ಸೂತಕ ಕಳೆಯುವ ಕಾರ್ಯ. ಮತ್ತು ಸಾವಿನ ಮನೆಗೆ ಹೋಗಿ ಅಥವಾ ಸಾವಿ ಆ ಶವವನ್ನು ಮುಟ್ಟಿ ಬಂದಾತ ಈ ಒಂದು ಮೈಲಿಗೆಯನ್ನು ಅಶುಚಿಯನ್ನು ಕಳ್ಕೊಳ್ಳೋಕ್ಕೋಸ್ಕರ ಸ್ನಾನ ಮಾಡೋದು, ಇದನ್ನು ಸೂತಕ ಕಳೆಯೋದು ಅನ್ನುವಂತೆ ಹೇಳ್ತಾರೆ. ಅದೇ ರೀತಿ ಮಗು ಹುಟ್ಟಿದ ಸಂದರ್ಭದಲ್ಲಿ ಯಾಕಪ್ಪ ಸೂತಕ ಕಳಿಬೇಕು ಅಂತ ಹೇಳಿದ್ರೆ, ಒಂದು ಹೊಸ ಮಗುವಿನ ಆಗಮನ, ಇನ್ನು ಎಳೆಯ ಕಂದ, ಆ ಮಗು ಬೆಳೆಯಬೇಕಾದ ವಾತಾವರಣ ಕೂಡ ಶುಚಿಯಾಗಿರಬೇಕು. ಆ ಮನೆಯ ಧೂಳು ದುಂಬನ್ನೆಲ್ಲ ತೆಗೆದು ಆ ಪೂರ್ತಿ ಮನೆಯನ್ನು ಶುಚಿಗೊಳಿಸುವ ಒಂದು ಕ್ರಿಯೆ ಆ ಮಗುವಿನ ಬೆಳವಣಿಗೆಗೆ ಪೂರಕ. ಹಾಗಾಗಿ ಈ ಅಶುಚಿಯನ್ನು ಶುದ್ಧಗೊಳಿಸೋದು, ಇದನ್ನು ಮೈಲಿಗೆಯನ್ನು ಕಳೆದುಕೊಳ್ಳೋದು. ಯಾಕಂದರೆ ಬಹಳ ಪುಟ್ಟ ಮಗು ಬಹಳ ಸೂಕ್ಷ್ಮವಾಗಿರುತ್ತದೆ, ಅದಕ್ಕೆ ಬಹಳ ಬೇಗ ಆ ಮನೆಯ ಕಸ ಧೂಳು ಅಥವಾ ಒಂದು ಅಶುಚಿಯಾದ ವಾತಾವರಣ ಆ ಮಗುವಿಗೆ ಬೇಗ ರೋಗವನ್ನು ತರಿಸಬಲ್ಲದು, ಕಾಯಿಲೆಯನ್ನು ತರಿಸಬಲ್ಲದು. ಅದಕ್ಕಾಗಿ ಮಗು ಹುಟ್ಟಿದ ಸೂತಕವನ್ನು ಕಳೆದುಕೊಳ್ಳುವಂಥದ್ದು ಈ ಮೈಲಿಗೆಯನ್ನು ಕಳೆದುಕೊಳ್ಳುವುದರ ಈ ಅರ್ಥದ ಒಂದು ಮೈಲಿಗೆ ಅನ್ನುವ ಅರ್ಥವೇ ಹೊರತು, ಯಾರನ್ನಾದರೂ ಮುಟ್ಟಿದರೆ ಮೈಲಿಗೆ ಆಯಿತು ಸ್ನಾನ ಮಾಡಬೇಕು ಅನ್ನುವಂಥ ಈ ಅಸ್ಪೃಶ್ಯತಾ ಕಾಲದ ಒಂದು ಮೈಲಿಗೆ ಅಂಥ ಒಂದು ಸೂತಕ ಅಲ್ಲ ವಚನಕಾರರ ಅರ್ಥದಲ್ಲಿ ಎನ್ನುವುದು ನನ್ನ ಒಂದು ಭಾವನೆ. ಮೈಲಿಗೆಯನ್ನು ಕಳೆದುಕೊಳ್ಳೋದು ಅಂತ ಹೇಳಿದರೆ ಅಶುಚಿಯನ್ನು ಕಳೆದುಕೊಳ್ಳೋದು, ತನು ಸೂತಕವನ್ನು ಕಳೆದುಕೊಳ್ಳೋದು ಅಂದರೆ ನಮ್ಮ ದೇಹದ ಅಶುಚಿಯನ್ನು ಕಳೆದುಕೊಳ್ಳೋದು. ಸೊ ಈ ದೇಹದ ಅಶುಚಿಯನ್ನು ಕಳೆದುಕೊಂಡ ಆ ಕ್ಷಣ ನಾವು ಶುದ್ಧ ಆದ್ವ ಅಂದರೆ ನಮ್ಮ ದೇಹ ಶುದ್ಧವಾಯಿತು, ನಾವು ನಮ್ಮೊಳಗು ಶುದ್ಧವಾಯಿತು ಅನ್ನುವ ಅರ್ಥ ಅಲ್ಲ. ನಮ್ಮ ಒಳಗು ಶುದ್ಧವಾಗೋದು ಆಗಬೇಕು ಅಂದರೆ ಬರೀ ಸ್ನಾನ ಮಾಡಿದ್ರೆ ಶುದ್ಧ ಖಂಡಿತ, ನಮ್ಮ ಭಾವ ಶುದ್ಧ ಆಗಬೇಕು, ಮನಃಶುದ್ಧ ಆಗಬೇಕು, ನೆನಹು ಶುದ್ಧ ಆಗಬೇಕು, ಇವುಗಳ ಸೂತಕ ಕಳಿಬೇಕು. ಅದನ್ನೇ ಇಲ್ಲಿ ನಾಗಲಾಂಬಿಕೆ ಹೇಳುವಂಥದ್ದು. ಕುಲಸೂತಕವನ್ನು ಕಳೆದ ಆತ ಬಸವಣ್ಣ. ಕುಲಸೂತಕ ನನ್ನ ಜಾತಿ ಅನ್ನುವ ಒಂದು ಕಟ್ಟಳೆ ಇದೆಯಲ್ಲ, ಅದೊಂದು ಸೂತಕ, ಅದೊಂದು ಮೈಲಿಗೆ, ಅದೊಂದು ಅಶುಚಿ, ಅದು ಅಶುದ್ಧ. ನಾನು ಇಂಥ ಜಾತಿಯವನು ಇಂಥ ಕುಲದವನು, ಅಪ್ಪ ಇದೆಂಥ ಒಂದು ಎಂದು ಒಂದು ಕಬಂಧ ಬಾಹು ಇದು. ಬಹುಶಃ ಈ ನೋಡ್ತಾ ಇದ್ದರೆ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದರೆ ಈ ಕಬಂಧ ಬಾಹುವಿನಿಂದ ಬಿಡಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ವೇನೋ ಅನ್ನುವಂಥ ಪರಿಸ್ಥಿತಿ ನಮ್ಮ ಎದುರಲ್ಲಿ ಇದೆ. ಎಷ್ಟು ಈ ಜಾತಿ, ಈ ಕುಲ, ಈ ಮತ ಅನ್ನುವಂಥದ್ದು ಅಷ್ಟು ಬಿಗಿಯಾಗಿ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಸೂತಕವನ್ನು ಕಳ್ಕೊಳ್ಬೇಕು. ಈ ಸೂತಕ ನಾನು ಇಂಥ ಜಾತಿಗೆ ಸೀಮಿತ, ಈ ಓ ನನ್ನ ಚೇತನ ಹಾಗೂ ನೀ ಏನೀ ಕೇತನ ಅನ್ನುವಂಥ ಕುವೆಂಪು ಅವರು ಮಾತು ಹೇಳಿದ ವಿಶ್ವಮಾನವ ಸಂದೇಶವನ್ನು ಕುವೆಂಪು ಅವರು ಕೊಟ್ಟರಲ್ಲ. ಮಗು ಹುಟ್ಟುತ್ತಾ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ಆದರೆ ಆಮೇಲೆ ಅದಕ್ಕೊಂದು ಕುಲದ ಒಂದು ಚೌಕಟ್ಟನ್ನು ಕಟ್ಟಿಬಿಡ್ತೀವಿ ನಾವು ಅನ್ನೋದನ್ನು. ಅಂದರೆ ನಾವು ಆ ಕುಲದ ಚೌಕಟ್ಟನ್ನು, ಆ ಅಶುಚಿಯನ್ನು, ನಾನು ಇಂಥ ಒಂದು ಜಾತಿಗೆ ಸೇರಿದವನು ಅಂತ ಆ ಸೀಮಿತತೆಯನ್ನು, ಅದೊಂದು ಅಶುಚಿ ಅಂತಲೇ ಹೇಳ್ತಾರೆ ವಚನಕಾರರು. ನಿಜವಾಗ್ಲೂ ನಾನು ಇಂಥ ಇಷ್ಟಕ್ಕೆ ಸೀಮಿತ ಆಗೋದೊಂದು ಅಶುಚಿ. ಈ ಅಶುಚಿಯನ್ನು, ಈ ಕುಲವನ್ನು, ಈ ಕುಲದ ಅಂಧತೆಯನ್ನು, ಕುರುಡುತನವನ್ನು ನಾವು ಕಳೆದುಕೊಳ್ಳಬೇಕು, ಸಮಾನತೆಯನ್ನು ಬೋಧಿಸಬೇಕು. ಅದೇ ಕುಲಸೂತಕವನ್ನು ಕಳೆಯೋದು. ಅದು ಪ್ರತಿಯೊಬ್ಬರೂ ಕಳೆದುಕೊಳ್ಬೇಕು, ನಾಗಲಾಂಬಿಕೆ ಮಾತ್ರ ಅಲ್ಲ. ನಾಗಲಾಂಬಿಕೆ ಹೇಳ್ತಾ ಇದ್ದಾರೆ ಇಲ್ಲಿ, ನನ್ನ ಕುಲದ ಸೂತಕವನ್ನು ಕಳೆದಾತ. ಕುಲದ ಸೂತಕ ನಾಗಲಾಂಬಿಕೆ ಬಸವಣ್ಣನವರ ಅಕ್ಕ, ಉನ್ನತ ಮನೆತನದಲ್ಲೇ ಹುಟ್ಟಿ ಅಕ್ಕ ಅಥವಾ ತಂಗಿ ಅಂತ ಹೇಳಿ ನಮ್ಮ ವಿದ್ವಾಂಸರು ಹೇಳಿದೆ. ಹಾಗಾಗಿ ಬಸವಣ್ಣನವರ ತಂಗಿಯಾಗಿ ಉತ್ತಮ ಕುಲದಲ್ಲಿ, ಉತ್ತಮ ಮನೆತನದಲ್ಲಿ ಹುಟ್ಟಿದಂಥ ನಾಗಲಾಂಬಿಕೆ, ಅದೊಂದು ನಾನು ಉತ್ತಮ ಕುಲ ಅನ್ನೋದೇ ಒಂದು ಸೂತಕ ಅಂತ ಹೇಳೋದು. ನೋಡಿ, ನಾನೇ ಈಗ ಆ ಮಾತನ್ನು ಹೇಳಿದೆ, ಉತ್ತಮ ಕುಲ ಕೀಳು ಕುಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಕುಲ ಒಂದೇ, ಮಾನವ ಕುಲಂ ತಾನು ಒಂದೇ ವಲಂ ಅಂತ ಹೇಳಿ ಬಸವಣ್ಣ ಪಂಪ ಹೇಳ್ತಾರೆ. ಮನುಷ್ಯ ಕುಲ ಒಂದೇ ಅಂತ ಹೇಳಿದ ಮೇಲೆ ಮತ್ತೆ ಉತ್ತಮ ಕುಲ, ಮೇಲು ಕುಲ ಅನ್ನುವಂಥ ಮಾತಿನ ಪ್ರಶ್ನೆಯೇ ಇಲ್ಲ. ಹಾಗಾಗಿ ನೀನೇನಾದರೂ ನಾನು ಉತ್ತಮ ಕುಲ ಕೀಳು ಕುಲದವರು ಅಥವಾ ನಾನು ನನ್ನ ಕುಲ ಇಂಥದ್ದು, ಈ ಕುಲದ ಹೆಸರಲ್ಲಿ ಹೆಮ್ಮೆಯನ್ನು ಪಡೋದಾಗಲಿ, ಕುಲದ ಹೆಸರಲ್ಲಿ ಕೀಳರಿಮೆಯನ್ನು ಹೊಂದೋದಾಗಲಿ, ಅಥವಾ ತನ್ನ ಜಾತಿಯ ಹೆಸರಲ್ಲಿ ತನ್ನ ಲಾಭವನ್ನು ಮಾಡಿಕೊಳ್ಳೋದಾಗಲಿ, ತನ್ನ ಜಾತಿ ಕುಲದ ಹೆಸರಲ್ಲಿ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋ, ಇದೆಲ್ಲವೂ ಸೂತಕ.
ಇದೆಲ್ಲವೂ ಅಶುಚಿ. ಇದನ್ನು ಕಳ್ಕೊಳ್ಬೇಕು, ಕುಲವನ್ನು ಕಳ್ಕೊಳ್ಬೇಕು, ಜಾತಿಯನ್ನು ಕಳ್ಕೊಳ್ಬೇಕು, ಎಲ್ಲರೂ ಒಂದೇ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ನಾಗಲಾಂಬಿಕೆ ನನ್ನ ಕುಲಸೂತಕವನ್ನು ಕಳೆದ ಆತ ಬಸವಣ್ಣ. ಬಸವಣ್ಣನವರು ಎಲ್ಲರ ಕುಲ ಒಂದೇ ಅನ್ನೋದನ್ನು ತೋರಿಸೋಕೇನೆ ಈ ಲಿಂಗ ಕಟ್ಟು ಒಂದು ಪ್ರಕ್ರಿಯೆಯನ್ನು ಅವರು ಆರಂಭಿಸಿದರು. ಹಾಗಾಗಿ ಅವರು ಮೊದಲು ಕುಲ ನೀನು ಇಂಥ ಜಾತಿ ಇಲ್ಲಪ್ಪ, ನೀನು ಇಂಥ ಜಾತಿಗೆ ಸೀಮಿತ ಅಲ್ಲ, ಅದೊಂದು ಅಶುಚಿಯಾದ ಭಾವನೆ, ಅಶುದ್ಧವಾದ ಭಾವನೆ, ಅದೊಂದು ಸೂತಕ, ಅದನ್ನು ಬಿಟ್ಟುಬಿಡು, ನೀನು ಮನುಷ್ಯ, ನೀನು ಪರಮಾತ್ಮನನ್ನು ಸೇರಬಹುದು ಅನ್ನೋದನ್ನು ಪ್ರತಿಯೊಬ್ಬರಿಗೂ ತೋರಿಸಿಕೊಟ್ಟವರು. ಹಾಗೆ ನನ್ನೊಳಗಿದ್ದ ನಾನು ಉತ್ತಮಳು ಅಥವಾ ನಾನು ಕೀಳು, ಈ ಥರದ ಕೀಳು ಕುಲದವಳು ಉತ್ತಮ ಕುಲದವಳು, ಈ ಅಶುಚಿ ಭಾವನೆಗಳನ್ನು ತೊಡೆದು ಹಾಕೋದಿದೆಯಲ್ಲ, ಅದೇ ಕುಲಸೂತಕವನ್ನು ಕಳೆಯುವಂಥದ್ದು. ಎಷ್ಟು ಅದ್ಭುತವಾದ ಈ ಸಾಲು ಅಂತ ಹೇಳಿದ್ರೆ, ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ನನ್ನ ಜಾತಿ ಎನ್ನುವ ಮೈಲಿಗೆ ಅದೊಂದು, ಆ ಮೈಲಿಗೆಯನ್ನು ಕಳೆದ ತೊಡೆದು ಹಾಕಿಬಿಟ್ಟ ಆ ಬಸವಣ್ಣ. ಎನ್ನ ಛಲಸೂತಕವ ಕಳೆದಾತ, ನಾನೇನೋ ಸಾಧಿಸಿಬಿಡ್ತೇನೆ, ಮಹತ್ತು ಮಹಾನ್ ಅನ್ನುವಂಥ ಒಂದು ಭ್ರಮೆಯನ್ನು ನನ್ನಿಂದ ತೊಡೆದಾತ. ಹಾಗೆ ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಹಾಗೆ ನನ್ನ ದೇಹದ ಮೈಲಿಗೆಯನ್ನು ಅಶುಚಿಯನ್ನು ಕಳೆದಾತ ಬಸವಣ್ಣ. ನಿತ್ಯ ಸ್ನಾನವನ್ನು ಶುಚಿಯನ್ನು ಬೋಧಿಸಿದಾತ ಬಸವಣ್ಣ. ಹಾಗೆ ಎನ್ನ ಮನಸೂತಕವ ಕಳೆದಾತ ಬಸವಣ್ಣ. ನೋಡಿ, ಇದೆಷ್ಟು ಕುಲಸೂತಕದ ಮಾತನ್ನು ನಾವು ಸಮಾಜಕ್ಕೆ ಅನ್ವಯಿಸಿ ಹೇಳೋದಾದರೆ, ನಮ್ಮ ಮನಸೂತಕವನ್ನು ಕಳೆದಾತ ಬಸವಣ್ಣ. ನಮ್ಮ ಮನಸ್ಸಿನ ಸೂತಕವನ್ನು ಕಳೆಯೋದು ಇದು ಬಹಳ ಮುಖ್ಯ. ತನುಸೂತಕ ಕಳೆಯೋದು, ಮನೆಯ ಸೂತಕ ಕಳೆಯೋದು, ಇದೆಲ್ಲ ಯಾವಾಗ ಅಂದರೆ ಮೊದಲು ಮನಸೂತಕ ಕಳೆದಾಗ, ಇವೆಲ್ಲ ಆ ನಂತರ ತಂತಾನೇ ಆಗುವಂಥದ್ದು. ಮೂಲ ಮನಸೂತಕ ಕಳೆಯಬೇಕು. ಮನಸೂತಕ ಕಳೆಯೋದು ಅಂದರೆ ಏನು? ಮನಸ್ಸಿನ ಅಶುಚಿಯನ್ನು ಕಳೆದು ಹಾಕಬೇಕು. ಮನಸ್ಸಿನ ಅಶುಚಿ ಅಂದರೆ ಏನು? ಮನಸ್ಸು ಯಾವಾಗ ಅಶುಚಿ ಆಗುತ್ತೆ? ನಾನು ಯಾವಾಗಲೂ ಕಳೆದ ಎಷ್ಟು ಸಂಚಿಕೆಗಳಲ್ಲಿ ನಾನು ಹೇಳ್ತಾ, ಪರಮಾತ್ಮ ಪ್ರಜ್ವಲಿಸೋದು ಕನ್ನಡಿಯಂಥ ಶುಭ್ರವಾದ ಮನಸ್ಸಲ್ಲಿ. ಆ ಕನ್ನಡಿಯಂತಹ ಶುಭ್ರವಾದ ಮನಸ್ಸಿಗೆ ಆ ದುರ್ಗುಣಗಳ ಒಂದು ತುಪ್ಪ ದುಪ್ಪೇರಿದ ದರ್ಪಣದಳು ಪ್ರಜ್ವಲಿಸಬಲ್ಲದೆ ಪ್ರತಿಬಿಂಬ ಅನ್ನೋದನ್ನು ನಾನು ಹೇಳಿದ ಹಾಗೆ, ಇಲ್ಲಿ ಈ ಕನ್ನಡಿಯ ಮೇಲೆ ಒಂದು ತುಪ್ಪದ ರೀತಿಯಲ್ಲಿ ಅಥವಾ ಒಂದು ಧೂಳಿನ ರೀತಿಯಲ್ಲಿ ಏನು ತುಂಬಿಕೊಂಡಿರುತ್ತೆ? ಕನ್ನಡಿ ಮೇಲೆ ತುಂಬಿಕೊಂಡಿರೋದು ಅಶುಚಿ ಅಲ್ವಾ? ಅದು ಆ ಅಶುಚಿಯಂತೆ ನಮ್ಮ ಮನದ ಕನ್ನಡಿ, ಮನೋಮುಕುರ, ಆ ಮನದ ಕನ್ನಡಿಯಲ್ಲಿ ಏನು ತುಂಬಿಕೊಂಡಿದೆ ಅಂತ ಹೇಳಿದರೆ, ದುರ್ಗುಣಗಳೆಂಬ ಧೂಳು ತುಂಬಿಕೊಂಡಿದೆ. ದುರ್ಗುಣಗಳೆಂಬ ಧೂಳು ತುಂಬಿಕೊಂಡಿದೆ. ಆ ಧೂಳನ್ನು ಇದೇ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ತುಂಬ ರಜ ತುಂಬಿ ಅಂತ ಹೇಳಿ ಧೂಳು ತುಂಬಿಕೊಂಡಿದೆ. ಎಲ್ಲಿ ಧೂಳು ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿರುತ್ತೆ ಅಲ್ಲಿ ಮನೆ ಒಡೆಯ ಇಲ್ಲ, ಅರ್ಥ ಅಲ್ವಾ ಅದು? ಹಾಗೆ ಇಲ್ಲಿ ನಮ್ಮ ಮನೆ ಮನಸ್ಸು ಅನ್ನುವ ಕನ್ನಡಿಯ ಮೇಲೆ ದುರ್ಗುಣಗಳೆಂಬ ಧೂಳು ತುಂಬಿಕೊಂಡಿದೆ, ಈ ಅಶುಚಿ ತುಂಬಿಕೊಂಡಿದೆ, ಈ ಸೂತಕ ಇದೆ, ಈ ಸೂತಕಗಳನ್ನು ಕಳೆ, ತೆಗೆದು ಹಾಕಿದವನು ಬಸವಣ್ಣ. ಅದನ್ನು ನಾವು ಮಾಡಬೇಕು. ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರುವಂಥ ನಮ್ಮ ಮನದ ಸೂತಕವನ್ನು ನಾವು ಮೊದಲು ಕಳೆದುಕೊಳ್ಳಬೇಕು. ನಮ್ಮ ಮನದ ಸೂತಕ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಅಶುಚಿ. ನಮ್ಮ ಮನಸ್ಸಿನ ಅಶುಚಿ ಅಂತ ಹೇಳಿದ್ರೇನು? ನಮ್ಮ ಮನಸ್ಸೊಳಗೆ ತುಂಬಿಕೊಂಡಿರುವಂತಹ ದುರಾಲೋಚನೆ, ಕೆಟ್ಟ ಗುಣಗಳು, ಒಬ್ಬರನ್ನು ಕೊಂದು ಬದುಕುವ ಆಲೋಚನೆ, ಅಸೂಯೆ, ಕಾಮ, ಕ್ರೋಧ, ಮದ ಮೋಹ, ಈ ಅರಿಷಡ್ವರ್ಗಗಳು ಏನಿದೆಯಲ್ಲ, ಈ ಅರಿಷಡ್ವರ್ಗಗಳೇ ನಮ್ಮ ಮನಸ್ಸಿನ ಅಶುಚಿ. ಇವುಗಳನ್ನು ನಾವು ತೆಗೆದು ಹಾಕಬೇಕು. ಆಗಲೇ ನಮ್ಮ ಮನಸೂತಕ ಕಳೆಯೋದು ಇದು. ಮನಸೂತಕವನ್ನು ಕಳೆದಾಗ ತನುಸೂತಕವನ್ನು ಕಳೆಯೋಕೆ ಕಳೆದರೆ ಅದಕ್ಕೊಂದು ಅರ್ಥ ಬರುತ್ತೆ. ಅದು ಬಿಟ್ಟು ಬರೀ ತನುಸೂತಕವನ್ನು ದೇಹವನ್ನು ಶುಚಿಯಾಗಿಟ್ಟುಕೊಂಡು ಕ್ಷಣ ಆತ ಪರಿಪೂರ್ಣ ಶುಚಿಯಾಗೋಕೆ ಸಾಧ್ಯ ಇಲ್ಲ. ಒಡಲೊಳಗೆ ಪಂಕ ತುಂಬಿ ಮೇಲೆ ಮೀಯಲು ಶುಚಿಯೇ ಸೋಮೇಶ್ವರ ಶತಕದಲ್ಲಿ ಹೇಳುವಂಥ ಮಾತು. ಹಾಗಾಗಿ ಪರಿಪೂರ್ಣ ಶುಚಿತ್ವ ಅನ್ನೋದು ಅಂತರಂಗದಲ್ಲಿ ಚಿತ್ತ ಶುದ್ಧಿಯೇ ಮಡಿಯೈ ಹರಹರಾಚನ್ನ ಸೋಮೇಶ್. ಚಿತ್ತ ಮನಸ್ಸು ಶುದ್ಧವಾಗಬೇಕು. ಆ ಮನಸ್ಸು ಶುದ್ಧವಾಗಬೇಕಾದ್ರೆ ಮನಸ್ಸಿನ ಅಶುಚಿಯನ್ನು ತೊಡೆದು ಹಾಕಬೇಕು. ಅಶುಚಿ ಅಂತ ಹೇಳಿದ್ರೆ ನಮ್ಮೊಳಗಿನ ಆ ಮನಸ್ಸಲ್ಲಿರುವ ದುರ್ಗುಣಗಳಿದೆಯಲ್ಲ ಇದು. ಇದನ್ನು ಕಳೆದು ಹಾಕಿದ್ರೆ ನನ್ನೊಳಗೂ ಇದ್ದಂತಹ ದುರ್ಗುಣಗಳನ್ನು ತೊಡೆದು ಹಾಕಿದವನು ಬಸವಣ್ಣ. ಮನಸೂತಕವನ್ನು ಕಳೆದಾತ ಬಸವಣ್ಣ. ಹಾಗೆ ತನುಸೂತಕವ ಕಳೆದಾತ ಬಸವಣ್ಣ. ನೆನಹು ಸೂತಕವ ಕಳೆದಾತ
ಬಸವಣ್ಣ. ನೆನಹು ನೆನಪಿನಲ್ಲೂ ಕೂಡ ಸುತ ಅಶುದ್ಧವಾದ ನೆನಪುಗಳನ್ನು, ಅಶುಚಿಯಾದ ನೆನಪುಗಳನ್ನು, ಕಹಿ ನೆನಪುಗಳನ್ನೂ ಕೂಡ ತೊಡೆದು ಹಾಕಿದವು. ಕೇವಲ ಉತ್ತಮ ನೆನಪುಗಳನ್ನು ಮಾತ್ರ ಸಂಗ್ರಹಿಸಿಕೊಳ್ಳುವಂಥ ಮಾರ್ಗವನ್ನು ತೋರಿಸಿಕೊಟ್ಟವನು. ಭಾವಸೂತಕವ ಕಳೆದಾತ ಬಸವಣ್ಣ, ಭಾವನೆಗಳಲ್ಲೂ ಕೂಡ ಸೂತಕವನ್ನು ಕಳೆದು ನನ್ನ ಭಾವನೆಗಳಲ್ಲಿರುವ ಅಶುಚಿಯನ್ನು ತೊಡೆದು ಹಾಕಿ ಶುದ್ಧ ಭಾವದಲ್ಲಿ ಬದುಕೋದನ್ನು ಹೇಳಿಕೊಟ್ಟವನು ಬಸವಣ್ಣ. ನನ್ನ ತನುಸೂತಕವನ್ನು ಕಳೆದವನು, ಮನಸೂತಕವನ್ನು ಕಳೆದವನು, ತನ್ನ ಕುಲಸೂತಕವನ್ನು ಕಳೆದವನು, ತನ್ನ ಭಾವಸೂತಕವನ್ನು ಕಳೆದವನು. ಅಂದರೆ ನನ್ನ ತನು ಮನ ಭಾವ ನೆನಹುಗಳಲ್ಲಿ ಒಟ್ಟಾರೆ ನನ್ನನ್ನು ಶುದ್ಧಿಗೊಳಿಸಿದವರು ಬಸವಣ್ಣ ಅಂತ ಹೇಳಿ ನಾಗಲಾಂಬಿಕೆ ಬಸವಣ್ಣವ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಇದು ನಾಗಲಾಂಬಿಕೆ ಈ ವಚನದಲ್ಲಿ ತನ್ನನ್ನು ಶುದ್ಧಿಗೊಳಿಸಿದ ರೀತಿಯನ್ನು ಹೇಳ್ತಾ ಇರೋ ಹೊತ್ತಲ್ಲೇ ನಾವು ಶುದ್ಧಿ ಅಂದರೆ ಏನು ಅನ್ನೋದನ್ನು, ಸೂತಕ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಸೂತಕ ಅನ್ನುವಂಥದ್ದು ಅಶುಚಿ ಅನ್ನೋದನ್ನು, ಅದು ಕೇವಲ ಬಾಹ್ಯವಾಗಿರುವಂಥದ್ದಲ್ಲ, ನಮ್ಮ ಅಂತರಂಗದಲ್ಲಿ ಸೇರಿಕೊಂಡಿರುವ ಸೂತಕವನ್ನು ನಾವು ಕಳ್ಕೊಳ್ಬೇಕು. ನಮ್ಮ ಭಾವನೆಗಳಲ್ಲಿ ತುಂಬಿ ಹೋಗಿರುವಂತಹ ಸೂತಕವನ್ನು ನಾವು ಕಳ್ಕೊಳ್ಬೇಕು. ನಮ್ಮ ನೆನಹುಗಳಲ್ಲಿ ಮೂಡಿರುವಂತಹ, ನಮ್ಮ ನೆನಹುಗಳಲ್ಲಿ ಅಚ್ಚೊತ್ತಿರುವಂತಹ ಸೂತಕಗಳನ್ನು ಕಳ್ಕೊಳ್ಬೇಕು. ನಮ್ಮ ಕುಲಸೂತಕವನ್ನು ಕಳ್ಕೊಳ್ಬೇಕು. ಹೀಗೆ ಈ ಸೂತಕಗಳನ್ನು, ಈ ಮೈಲಿಗೆಯನ್ನು, ಈ ಅಶುಚಿಯನ್ನು ನಾವು ಕಳೆದುಕೊಂಡಾಗ ಮಾತ್ರ ನಾವು ಶುಚಿಯಾಗೋಕೆ ಸಾಧ್ಯ, ಶುದ್ಧವಾಗೋಕೆ ಸಾಧ್ಯ. ಅದರಲ್ಲಿ ನೀನು ಮನದ ಸೂತಕವನ್ನು ಉಳಿಸಿಕೊಂಡು ಬಾಹ್ಯ ತರುವಿನ ಸೂತಕವನ್ನು ಕಳೆದುಕೊಂಡಾಕ್ಷಣ ನೀನು ಶುಚಿ ಆಗ ಪರಿಪೂರ್ಣ ಶುದ್ಧಿಯನ್ನು ಹೊಂದೋಕೆ ಸಾಧ್ಯ ಇಲ್ಲ. ಅಥವಾ ಮನ ದೇಹ ಎರಡೂ ಶುಚಿತ್ವವನ್ನು ಸಾಧಿಸಿದ್ದೀನಿ ಅಂದ್ಕೊಂಡು ಕುಲದ ಒಂದು ಹೆಮ್ಮೆಯನ್ನು ಇಟ್ಕೊಂಡಿದ್ರೂ ನೀನು ಪರಿಪೂರ್ಣ ಶುಚಿ ಅಲ್ಲ, ಅದನ್ನು ನೀನು ಕಳೆದುಕೊಳ್ಬೇಕು. ಈ ಎಲ್ಲದರಿಂದ ನೀನು ಕಳೆದುಕೊಂಡು, ಈ ಅಶುಚಿಯಿಂದ ಕಳೆದುಕೊಂಡು ಶುದ್ಧನಾಗಬೇಕು ಅನ್ನೋದನ್ನು ಅದೇ ಹೊತ್ತಲ್ಲಿ ನಾಗಲಾಂಬಿಕೆ ನಮಗೆ ಸೂಚಿಸ್ತಾ ಇರುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ಎನ್ನ ಅರಹು ಮರವಿನ ಸಂದು ಸಂಶಯವ ಬಿಡಿಸಿದಾತ ಬಸವಣ್ಣ. ನನಗೆ ಅರಹು ಮರಹು ಅಲ್ಪ ಸ್ವಲ್ಪ ಗೊತ್ತಿದ್ದು, ಅಲ್ಪ ಸ್ವಲ್ಪ ಗೊತ್ತಿದ್ದಾಗಲೇ ತಾನೇ ಸಂಶಯಗಳು ಮೂಡೋಕೆ ಸಾಧ್ಯ. ಪರಿಪೂರ್ಣ ತಿಳಿದವನಿಗೂ ಸಂಶಯಗಳು ಬರೋದಿಲ್ಲ, ಏನು ಗೊತ್ತಿಲ್ಲದವನಿಗೂ ಸಂಶಯಗಳು ಬರೋದಿಲ್ಲ. ಬಹಳ ಏನಾದರೂ ಪ್ರಶ್ನೆ ಇದೆಯಾ, ನಾವು ಪಾಠ ಮಾಡಾದ್ಮೇಲೆ ಏನಾದರೂ ಪ್ರಶ್ನೆ ಇದೆಯಾ, ಏನಾದರೂ ಪ್ರಶ್ನೆ ಇದೆಯಾ ಅಂತ ಕೇಳ್ತೀವಿ. ವಿದ್ಯಾರ್ಥಿಗಳು ತುಂಬ ಮೌನವಾಗಿ ಕೂತ್ಕೊಂಡಿದ್ದಾರೆ ಅಂದರೆ ಒಂದು ಅನುಮಾನ ಏನಂದರೆ ಪೂರ್ತಿ ಪಾಠ ಆಗಿದೆ ಅಂತ ಒಂದು ಅನುಮಾನ, ಪೂರ್ತಿ ಅರ್ಥ ಆಗಿದೆ ಅನ್ನುವಂಥದ್ದು ಒಂದು ಅನುಮಾನ, ಏನೂ ಅರ್ಥ ಆಗೇಲ್ವೇನಪ್ಪ ಅನ್ನುವಂಥದ್ದು ಇನ್ನೊಂದು ಅನುಮಾನ. ಎರಡೂ ಸಾಧ್ಯತೆಗಳಿದೆ. ಏನೂ ಪ್ರಶ್ನೆಗಳಿಲ್ಲ ಅಂದ ತಕ್ಷಣ ನನ್ನ ಪಾಠ ತುಂಬ ಚೆನ್ನಾಗಿದೆ, ಹುಡುಗರಿಗೆ ಎಲ್ಲರಿಗೂ ಎಲ್ಲ ಅರ್ಥ ಆಗಿದೆ ಅನ್ನೋ ಅರ್ಥ ಇಲ್ಲ. ಏನೂ ಅರ್ಥ ಆಗದೇ ಇರುವ ಸಾಧ್ಯತೆಗಳು ಅದರಲ್ಲಿ ಇದೆ. ಹಾಗಾಗಿ ಏನೂ ಅರ್ಥ ಆಗದೇ ಇದ್ದರೂ ಪ್ರಶ್ನೆಗಳು ಮೂಡೋದಿಲ್ಲ, ಎಲ್ಲವನ್ನು ಪೂರ್ತಿಯಾಗಿ ತಿಳ್ಕೊಂಡವ್ರಿಗೂ ಪ್ರಶ್ನೆಗಳು ಮೂಡೋದಿಲ್ಲ, ಪ್ರಶ್ನೆಗಳನ್ನು ದಾಟಿ ಆ ಮಟ್ಟವನ್ನು ಸಾಧಿಸಿರ್ತಾರೆ. ಹಾಗಾಗಿ ಪ್ರಶ್ನೆಗಳು ಯಾರಿಗೆ ಮೂಡುತ್ತೆ, ಅರಹು ಮರು ಸ್ವಲ್ಪ ಸ್ವಲ್ಪ ತಿಳಿದವರಿಗೆ ಅನುಮಾನಗಳು ಪ್ರಶ್ನೆಗಳು ಕಾಡೋಕೆ ಶುರುವಾಗುತ್ತೆ. ಆ ಪ್ರಶ್ನೆಗಳ ಬೆನ್ನತ್ತೇ ಹೋದವರು ಸಾಧನೆಯ ಮಾರ್ಗವನ್ನು ತಲುಪ್ತಾರೆ, ಆ ಮಾರ್ಗದಲ್ಲಿ ಸಾಕ್ತಾರೆ. ಇಲ್ಲಿ ನಾಗಲಾಂಬಿಕೆ ನನ್ನಲ್ಲಿ ಮೂಡಿದ ಆ ಸಂಶಯಗಳಿಗೆ, ಅನುಮಾನಗಳಿಗೆ ಉತ್ತರವನ್ನು ಕೊಟ್ಟು ನನ್ನನ್ನು ಜ್ಞಾನದ ಕಡೆಗೆ ಕರೆದುಕೊಂಡು ಹೋದವರು ಬಸವಣ್ಣ. ಸಂದ ಸಂಶಯವನ್ನು ಬಿಡಿಸಿದಾತ ಬಸವಣ್ಣ, ಸಂದು ಸಂಶಯ ಬಿಡಿಸಿದಾತ ಬಸವಣ್ಣ. ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನನ್ನನ್ನು ತನ್ನೊಳಗೆ ಜೋಪಾನ ಮಾಡಿದಾತ ಬಸವಣ್ಣ. ನಿಜದ ನಿರ್ವಯಲ ಬಾಗಿಲ ತೆರೆದು ತೋರಿದಾತ ಬಸವಣ್ಣ. ಈ ಬಸವಣ್ಣ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ, ಆ ಪರಮಾತ್ಮನ ಹೃದಯದಲ್ಲಿ ನಿವಾಸಿಯಾಗಿರಿಸುವುದಕ್ಕೆ ಆತ ಬಸವಣ್ಣ ನನಗೆ ಸಹಾಯವನ್ನು ಮಾಡಿದ ಅಂತ ಹೇಳಿ ನಾಗಲಾಂಬಿಕೆ ಈ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ನಾಗಲಾಂಬಿಕೆಯ ಈ ವಚನ ನಮಗೂ ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡ್ತಾ ಇರೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದಾದಮೇಲೆ ಮತ್ತೊಂದು ನಾಗಲಾಂಬಿಕೆಯ ವಚನ ಏನಪ್ಪ ಅಂತ ಹೇಳಿದ್ರೆ, ಎನ್ನ ಭವದ ಬಳ್ಳಿಯ ಬೇರು ಹರಿಯಿತಯ್ಯ, ಸಂಗನ ಬಸವಣ್ಣನು ಒಕ್ಕುದ ಕೊಂಡೆನಾಗಿ, ಎನ್ನ ಮನದ ಕಪಟ ಹಿಂಗಿತಯ್ಯ, ಚನ್ನ ಬಸವಣ್ಣನ ಕರುಣವ ಪಡೆದವಳಾಗಿ,
ಎನ್ನಂತರಂಗದ ಸಂದು ಸಂಶಯ ತೊಲಗಿ ತಿಂದು ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ಎನ್ನ ಪರಮ ಗುರು ಅಲ್ಲಮ ಪ್ರಭುದೇವರ ಶ್ರೀ ಚರಣವ ಕಂಡನಾಗಿ ಅಲ್ಲಮ ಪ್ರಭುದೇವರಿಂದ ಚನ್ನ ಬಸವಣ್ಣನಿಂದ ಚನ್ನ ಬಸವಣ್ಣ ನಾಗಲಾಂಬಿಕೆಯ ಮಗ ಇದು ನಮಗೆ ಗೊತ್ತಿರು ಬಸವಣ್ಣನಿಂದ ಇವರು ನಾನು ಉನ್ನತ ಮಾರ್ಗವನ್ನು ಕಂಡುಕೊಂಡೆ ನನ್ನ ಭವ ಹರಿಯಿತು ಚನ್ನ ಬಸವಣ್ಣನ ಕರುಣೆಯಿಂದ ನನ್ನ ಸಂಶಯಗಳು ಹಿಂಗಿದುವು ನನ್ನ ಜ್ಞಾನದ ಮಾರ್ಗ ಬೆಳೆಯಿತು ಹೆಚ್ಚಿತ್ತು ಮತ್ತು ನಾನು ಪರಮಾತ್ಮನಲ್ಲಿ ಆ ಅಲ್ಲಮ ಪ್ರಭುವಿನ ಪಾದವನ್ನು ಕಾಣುವ ಮೂಲಕ ಅಂದರೆ ಅಲ್ಲಮ ಪ್ರಭುವಿನ ಸಂಘದಲ್ಲಿ ನಾನು ಪರಮಾತ್ಮನನ್ನು ಸೇರೋಕ್ಕೆ ಸಾಧ್ಯ ಆಯಿತು ಆ ಮಾರ್ಗದಲ್ಲಿ ನಡೆಯೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಅಂದರೆ ಇಲ್ಲಿ ಅಲ್ಲಮ ಪ್ರಭು ಇಲ್ಲಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಈ ವಚನವನ್ನು ಹೇಳಿದರೆ ಬಹುಶಃ ನೋಡಿ ಗುರು ಸಂಬಂಧಿ ಗುರು ಭಕ್ತಯ್ಯನು ಲಿಂಗ ಸಂಬಂಧಿ ಪ್ರಭುದೇವರು ಜಂಗಮ ಸಂಬಂಧಿ ಸಿದ್ಧರಾಮನು ಪ್ರಸಾದ ಸಂಬಂಧಿ ಮರುಳಶಂಕರ ದೇವರು ಪ್ರಾಣಲಿಂಗ ಸಂಬಂಧಿ ಅನಿಮಿಷ ದೇವರು ಶರಣ ಸಂಬಂಧಿ ಗಟ್ಟಿವಾಳಯ್ಯನು ಐಕ್ಯ ಸಂಬಂಧಿ ಅಜಗಣ್ಣಯ್ಯನು ಸರ್ವಾಚಾರ ಸಂಬಂಧಿ ಚನ್ನಬಸವಣ್ಣನು ಇಂದಿವರ ಸಂಬಂಧ ಎನ್ನ ಸರ್ವಾಂಗದಲ್ಲಿ ನಿಂದು ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿದ್ದೆನು ಇವರೆಲ್ಲರ ಸಂಘದಿಂದ ನಾನು ಆ ಪರಮಾತ್ಮನ ಹೃದಯದಲ್ಲಿ ನೆಲೆಗೊಳ್ಳೋಕೆ ಸಾಧ್ಯ ಆಯಿತು ಅನ್ನೋದನ್ನು ನಾಗಲಾಂಬಿಕೆ ಈ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ ಮತ್ತೆ ಹೆಚ್ಚಿನ ವಚನಗಳು ಬಸವಣ್ಣನವರನ್ನು ಕುರಿತಂತೆಯೇ ಇಲ್ಲಿ ಇರುವಂಥದ್ದು ಹಾಗಾಗಿ ನಾನು ಕೆಲವು ವಚನಗಳನ್ನು ಹಾಗೇ ನಿಮ್ಮ ಮುಂದೆ ಓದಿ ಪ್ರಸ್ತುತಪಡಿಸಿ ಮತ್ತೆ ಮುಂದಿನ ವಚನಗಳಿಗೆ ಹೋಗ್ತೇನೆ ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವೆಯು ದೆಸೆ ದೆಸೆಗೆಲ್ಲ ಪಸರಿಸಿತ್ತಲ್ಲ ನಾವಿದನ್ನು ಕಳೆದ ಸಂಚಿಕೆಯಲ್ಲಿ ಅಥವಾ ಇದೇ ಥರದ ಒಂದು ವಚನವನ್ನು ಮತ್ತೊಂದು ನಾಗಲಾಂಬಿಕೆ ವಚನವನ್ನು ನೋಡಿದ್ವಿ ಅಯ್ಯ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಯ ಘನವನಾರು ಬಲ್ಲರು ಅಣ್ಣ ಶಶಿಧರ ನಟ್ಟಿದ ಮಣಿಹ ಪೂರೈಸಿತೆಂದು ನೀವು ಲಿಂಗೈಕ್ಯವಾದಡೆ ನಿಮ್ಮೊಡನೆ ಭಕ್ತಿ ಹೋಯಿತಯ್ಯ ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ ಮರ್ತ್ಯಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ ಎನ್ನ ನೊಯ್ಯದೆ ಹೋದೆಯೆಲ್ಲ ಪಂಚ ಪರುಷ ಮೂರುತಿ ಬಸವಣ್ಣ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯಂಗೆ ಪ್ರಾಣಲಿಂಗವಾಗಿ ಹೋದೆಯೆಲ್ಲ ಸಂಘನ ಬಸವಣ್ಣ ಬಸವಣ್ಣನವರು ಲಿಂಗೈಕ್ಯರಾದ ಒಂದು ನೋವು ಇಲ್ಲಿ ಕಾಣುತ್ತೆ ನಾವು ಆ ವಚನದಲ್ಲಿ ಮತ್ತೊಂದು ವಚನದಲ್ಲಿ ನಾಗಲಾಂಬಿಕೆ ಮತ್ತೊಂದು ವಚನದಲ್ಲಿ ಬಸವಣ್ಣ ಲಿಂಗೈಕ್ಯರಾದರೂ ಅವರ ಒಂದು ಮಾರ್ಗದರ್ಶನ ನಮ್ಮ ಪಾಲಿಗೆ ಇದೇ ಮಾರ್ಗದರ್ಶನ ನಮ್ಮ ಪಾಲಿಗೆ ಇದೇ ಅನ್ನೋದನ್ನು ನಾಗಲಾಂಬಿಕೆ ಹೇಳಿದರು ಆದರೆ ಇಲ್ಲಿ ಈ ವಚನದಲ್ಲಿ ನಾಗಲಾಂಬಿಕೆ ಬಸವಣ್ಣ ನೀ ಹೋಗುವ ಮೂಲಕ ಇಡೀ ಮಹಾಮನೆ ಶೂನ್ಯವಾಯಿತು ಲಿಂಗೈಕ್ಯರಾಗುವ ಮೂಲಕ ಮಹಾಗಣಗಳೆಲ್ಲ ಶೂನ್ಯವಾದರು ಮರ್ತ್ಯಲೋಕದ ಮಹಾಮನೆ ಶೂನ್ಯವಾಯಿತು ಎನ್ನನ್ನೊಯ್ಯದೆ ಹೋದೆಯಲ್ಲ ನನ್ನನ್ನು ಕರ್ಕೊಂಡು ಹೋಗದೆ ಹೋದೆಯಲ್ಲ ಅನ್ನುವಂಥ ನೋವು ನಾಗಲಾಂಬಿಕೆಗೆ ಕಾಣಿಸ್ತಾ ಇದೆ ಈ ವಚನಗಳನ್ನು ನೋಡಿದರೆ ನಾಗಲಾಂಬಿಕೆ ಲಿಂಗೈಕ್ಯವಾಗುವುದಕ್ಕೆ ಮುಂಚೆಯೇ ಬಸವಣ್ಣನವರು ಲಿಂಗೈಕ್ಯರಾಗಿದ್ದರು ಅನ್ನೋದು ಸ್ಪಷ್ಟ ಆಗುತ್ತೆ ಹಾಗಾಗಿ ಆ ನೋವು ಈ ವಚನಗಳಲ್ಲಿ ಆ ಬೇಸರ ಇಲ್ಲಿ ಕಾಣ್ತಾ ಇದೆ ನೀವು ಮರ್ತ್ಯಲೋಕಕ್ಕೆ ಬಂದು ಭಕ್ತಿಯ ಬೆಳೆಯನ್ನು ಬೆಳೆಯುವ ಪ್ರಯತ್ನ ಮಾಡಿದರೆ ನಿಮ್ಮ ಕೆಲಸ ಮುಗಿತು ಶಶಿಧರ ನಟ್ಟಿದ ಮಣಿಹ ಪೂರೈಸಿತೆಂದು ಆ ಶಿವ ಕಳಿಸಿದ ಆ ನಿಮ್ಮ ಕೆಲಸ ಪೂರೈಸಿತು ಅಂತ ನೀವು ಲಿಂಗೈಕ್ಯರಾದ್ರಿ ಆದರೆ ನೀವು ಲಿಂಗೈಕ್ಯರಾದ ಮೇಲೆ ಇಡೀ ಮಹಾಮನೆ ಶೂನ್ಯವಾಯಿತು ನನ್ನನ್ನು ನಿಮ್ಮೊಟ್ಟಿಗೆ ಕರೆದುಕೊಂಡು ಹೋಗಲಿಲ್ಲ ಅನ್ನೋದನ್ನು ನಾಗಲಾಂಬಿಕೆ ಒಂದು ದುಃಖದ ಒಂದು ವಚನವನ್ನು ಇಲ್ಲಿ ಬರೀತಾರೆ ಮತ್ತೊಂದು ವಚನದಲ್ಲಿ ಬಸವ ಮಾಡಿದಡಾಯಿತು ಭುವಿಗೆ ಭಕ್ತಿಯ ಬೆಳಕು ಬಸವ ಮಾಡಿದಡಾಯಿತು ಗುರು ಲಿಂಗ ಜಂಗಮ ಪೂಜೆ ಬಸವ ಮಾಡಿದಡಾಯಿತು ಲಿಂಗಾಂಗ ಸಾಮರಸ್ಯದ ಸುದೆ ಬಸವ ಮಾಡಿದಡಾಯಿತು ಭಕ್ತ ಭಕ್ತರಲ್ಲಿ ಸಮಭಾವ ಎನ್ನ ಕಂಗೊಳ್ಳೊಳಗಿಂಬಾದ ಬಸವ ಎನ್ನಂತರಂಗ ತುಂಬಿ ನಿಂದಾತ ಬಸವ ಹೊರಗೆ ಗುರು ಬಸವನ ಕೀರುತಿ ಬಸವನ ಮಣಿಹವೇ ಎನ್ನ ಪ್ರಾಣವಿಂಧಿಗೆ ಬಸವಣ್ಣ ಪ್ರಿಯ ಚನ್ನ ಸಂಘಯ್ಯನ ಸಾಕ್ಷಿಯಾಗಿ ಬಸವ ಜಯತು
ಬಸವ ಜಯತು, ಗುರು ಬಸವ ಜಯತು ಅನ್ನುವಂಥ ಮತ್ತೊಂದು ವಚನದಲ್ಲಿ ಕೂಡ ಬಸವಣ್ಣನವರ ಒಂದು ಹೆಗ್ಗಳಿಕೆಯನ್ನು ಕುರಿತು ಜೈಕಾರವನ್ನು ಹಾಕ್ತಾರೆ. ಇದೇ ಬಸವಣ್ಣನವರನ್ನು ಕುರಿತಂತೆ ಇಲ್ಲಿ ನಾಗಲಾಂಬಿಕೆಯ ಹಲವಾರು ವಚನಗಳು ಇಲ್ಲಿ ಇದೆ. ಹಾಗಾಗಿ ನಾನು ಇನ್ನೊಂದಷ್ಟು ವಚನಗಳನ್ನು ಹೇಳದೆ ಕೊನೆಯ ಎರಡು ವಚನಗಳನ್ನು ನಾನಿಲ್ಲಿ ವ್ಯಾಖ್ಯಾನಕ್ಕೆ ತಗೊಳ್ತೇನೆ. ಮತ್ತೊಂದು ಈ ವಚನ ಏನಪ್ಪ ಅಂತ ಹೇಳಿದ್ರೆ, ಮನೆದೊಡೆಯ ಮನದೊಡೆಯ ಮಹಾದೇವ ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೆ, ನಿಜವ ಮರೆಯದಿರು ಕಂಡ, ನಿಶ್ಚಿಂತನಾಗಿರು ಮನವೇ. ಬಸವಣ್ಣ ಪ್ರಿಯ ಚನ್ನಸಂಗಯ್ಯನು ಬೆಟ್ಟದನಿ ತಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನು ಅನ್ನುವಂಥ ಈ ವಚನದಲ್ಲಿ ಸಮಾಧಾನಪಡಿಸುವಂಥ ಒಂದು ರೀತಿಯನ್ನು ನಾವು ಕಾಣ್ತೇವೆ. ಈ ವಚನ ಮತ್ತು ಮತ್ತೊಂದು ವಚನದೊಂದಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ.